Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಜಮಾನ್ರೆ, ಎಷ್ಟು ಅದ್ಭುತ ಅಲ್ವಾ ಇವತ್ತು? ನಿಮ್ಗೆ ನಿಮ್ಮ ಫ್ರೆಂಡ್ ಅಭಯ್ ಸಿಕ್ಕಿದ್ರು, ನನ್ಗೆ ನನ್ನ ಸ್ನೇಹಿತೆ ಶಿವಾನಿ ಸಿಕ್ಕಿದ್ಲು. ವಿಶೇಷ ಏನಪ್ಪ ಅಂದ್ರೆ, ಇಬ್ರು ಒಂದೇ ಮನೇಲಿದ್ದಾರೆ. ನೈನಿ, ನೀನ್ ಗುರುತಿಸಿದ್ದು ಅದೊಂದೇ ವಿಚಾರನ. ಅಭಯ್ ನನ್ನ ನೋಡಿದಾಗ ನಾನು ಸರಿಯಾಗಿ ಗುರುತೇ ಹಿಡಿಲಿಲ್ಲ. ಶಿವಾನಿ ಕೂಡ ನಿನ್ನ ನೋಡಿದಾಗ ಗುರುತೆ ಇಲ್ದಿರೋ ಹಾಗೆ ವರ್ತಿಸಿದ್ಲು. ಹಾಗೇನಿಲ್ಲ ಯಜಮಾನ್ರೆ, ಇದ್ದಕ್ಕಿದ್ದಾಗೆ ಅವಳು ಹೊರಗಡೆಯಿಂದ ಮನೆಗೆ ಬರಬೇಕಾದ್ರೆ ನಾವು ಅವಳು ಮನೇಲಿದ್ದರೆ ಗಾಬರಿ ಆಗಲ್ವಾ? ಅದೇ ಆಗಿರುತ್ತೆ. ನೈನಿ, ನೀನು ಹೇಳೋದೇನೋ ಸರಿ, ಆದರೆ ಅವ್ರ ಕಣ್ಣು ನೋಡಿದ್ರೆ ಅದೇನೋ ಗೊತ್ತಿಲ್ಲ. ಆ ಕಣ್ಣನ್ನು ನಾನು ಎಲ್ಲೋ ನೋಡಿದ್ದೀನಿ, 100% ಎಲ್ಲೋ ನೋಡಿದ್ದೀನಿ. ಯಜಮಾನ್ರೆ, ನಾನು ಶಿವಾನಿ ಅವ್ರ ಬಗ್ಗೆ ಹೇಳಿ ಹೇಳಿ ನಿಮಗೆ ಅವ್ರ ಕಣ್ಣಿನ ಕಲ್ಪನೆ ಬಂದಿರುತ್ತೆ ಬಿಡಿ. ಇದ್ರು ಇರ್ಬೋದೇನೋ. ನಿಮಗೆ ಈ ಊರೆಲ್ಲ ಇಷ್ಟ ಆಯ್ತಾ? ಯಾವ ಊರಾದ್ರೇನು, ಯಾವ ಮನೆ ಆದ್ರೆ, ನೀನಿದ್ಮೇಲೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ. ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ಜಾಸ್ತಿನಾ? ನನಗಿನ್ನ ಜಾಸ್ತಿ ಅಂತ ಅನ್ನಿಸ್ತಿಲ್ಲಪ್ಪ. ಯಾಕೋ ನಿಮ್ಮ ಉದ್ದೇಶ ನನಗೆ ಸರಿ ಕಾಣಿಸ್ತಾ ಇಲ್ಲ. ನನ್ನ ಉದ್ದೇಶ ಸರಿಯಾಗೇ ಇದೆ, ನಿನಗೆ ಅರ್ಥ ಆಗ್ತಿಲ್ಲ. ಯಜಮಾನ್ರೆ, ನಾವಿಲ್ಲಿಗೆ ಬಂದಿರೋದು ಪೂಜೆಗೆ, ನನಗೆ ಕನ್ಸಲ್ ಕಂಡಿರೋ ದೇವಸ್ಥಾನ ಇರೋ ಊರಿಗೆ. ಅಂದ್ರೆ ಆ ದೇವಿ ನನಗೆ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾಳೆ. ನೈನಿ, ಶಿವಾನಿ, ನೀನು ಈ ಮನೇಲಿದ್ಯಾ ಅಂತ ಗೊತ್ತಾದ್ಮೇಲೆ ನನ್ನ ಮನಸ್ಸು ಎಷ್ಟು ನಿರಾಳ ಆಯ್ತು ಗೊತ್ತಾ? ನನಗೂ ಅಷ್ಟೆ. ನೀನು ಈ ಮನೆಗೆ ಬಂದ ಕ್ಷಣದಿಂದ ಮನಸ್ಸಿಗೆ ಎಷ್ಟು ಸಮಾಧಾನ ಇದೆ ಗೊತ್ತಾ? ದೇವರು ನೀನಿರೋ ಕಡೆನೆ ನನ್ನನ್ನು ಬರೋವಾಗ ಮಾಡ್ದ ಅನ್ಸುತ್ತೆ. ನಿನ್ನ ಋಣ ನನ್ನ ಮೇಲಿದೆ ಶಿವಾನಿ. ಅದು ನಾನು ಮಾಡಿದ ಸಹಾಯ ಅಲ್ಲ ನಯನಿ, ನನ್ನ ಜವಾಬ್ದಾರಿ. ನಾನೊಂದು ವಿಚಾರ ಕೇಳಲಾ? ಹ್ಞೂ, ಕೇಳು. ನನ್ನನ್ನು ಕಾಪಾಡೋ ಹೊತ್ತಲ್ಲಿ ನಿನ್ನ ಕಣ್ಣಲ್ಲಿ ಒಂದು ತೀಕ್ಷ್ಣತೆ ಇತ್ತು, ನಿನ್ನ ನೋಟದಲ್ಲಿ ಒಂದು ನಿಖರತೆ ಇತ್ತು, ಮಾತಲ್ಲಿ ಖಚಿತತೆ ಇತ್ತು. ಆದರೆ ಮನೆಗೆ ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ, ಯಾಕೋ ನಿನ್ನಲ್ಲಿ ಒಂದು ಆತಂಕ ಕಾಣಿಸ್ತಾ ಇದೆ. ಯೋಚನೆ ಬೇಡ ಶಿವಾನಿ, ನಮ್ಮ ಪರಿಚಯ ಆಗಿದ್ದು, ನಾವು ಮತ್ತೆ ಭೇಟಿ ಆಗ್ತಾ ಇರೋದು ದೈವ ಸಂಕಲ್ಪ. ನೀನು ಮಾಡಿದ ಸಹಾಯಕ್ಕೆ ನಾನು ಯಾವುದೋ ಒಂದು ರೀತಿಯಲ್ಲಿ ಕೃತಜ್ಞತೆ ತೀರಿಸಬೇಕಾಗಿದೆ ಶಿವಾನಿ. ಒಬ್ಬಳು ಫ್ರೆಂಡಾಗಿ ಕೇಳ್ತಾ ಇದ್ದೀನಿ, ಏನು ನಿನ್ನ ಸಮಸ್ಯೆ? ನನ್ನ ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ಇರೋದೇ ನನ್ನ ಸಮಸ್ಯೆ ನಾಯಿನಿ. ಮನ್ಸು ಯಾಕೋ ನನ್ನ ಹತೋಟಿ ತಪ್ಪಿ ಓಡಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಾಯಿನಿ. ಯೋಚನೆ ಮಾಡಬೇಡ ಶಿವಾನಿ, ಸುತ್ತ ಇರೋ ಕೆಟ್ಟವ್ರು ಮಾತ್ರ ಹಸುರರಲ್ಲ, ಮನಸ್ಸಿನ ಕೆಟ್ಟ ಯೋಚನೆಗಳು ಕೂಡ ಹಸುರರೇ. ಆ ಹಸುರರ ಸಂಹಾರ ಆಗ್ಲೇಬೇಕು. ಮನೇಲಿರೋದು ನಿಜವಾಗ್ಲೂ ಅಪ್ಪನೇನಾ, ಅಥವಾ ನಾನು ಅಭಯ್ ರೂಪದಲ್ಲಿ ಬಂದ ಹಾಗೆ ಬೇರೆ ಯಾರಾದರೂ ಅಪ್ಪನ ರೂಪದಲ್ಲಿ ಬಂದಿದ್ದಾರಾ? ಹಾಗೊಂದು ವೇಳೆ ಬಂದಿದ್ರು ಅದು ಯಾರಿರ್ಬೋದು? ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನ್ನ ನೋಡಿದಾಗ ನನ್ನ ಕಾಡೋದೊಂದೇ ಪ್ರಶ್ನೆ, ನೀನು ಯಾರು ಅಂತ. ನೀನ್ ನನ್ನ ಸ್ನೇಹಿತ ಅಭಯ್ ಹೋಗೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ನನ್ನ ಸ್ನೇಹಿತ ಅಭಯ್ ಚಿನ್ಕುಳ್ಳಿ ಪಟಾಕಿ ತರ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾನೆ. ಯಾವುದೇ ಸಮಸ್ಯೆ ಬಂದರೂ ಅದನ್ನ ಧೈರ್ಯವಾಗಿ ಎದುರಿಸ್ತಾನೆ. ಈ ತರ
ಮೂಡಿಯಾಗಿ ನಿಂತ್ಕೊಳ್ಳಲ್ಲ. ಇನ್ನೊಂದು ವಿಷಯ, ಅಭಯ್ ಮೆಮರಿ ಪಾರ್ ಈಸ್ ಸಿಂಪ್ಲಿ ಸೂಪರ್ಬ್. ನಮ್ಮ ಜೀವನದಲ್ಲಿ ಇದುವರೆಗೂ ನಡೆದಿರೋ ಏನು ಘಟನೆ ಆದರೂ ಅವನಿಗೆ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಇದೆ. ನಿಜ ಹೇಳು, ಯಾರು ನೀನು, ಏನಿನ ಉದ್ದೇಶ, ಈ ಮನೆಗೆ ಯಾಕೆ ಬಂದಿದೆಯಾ? ಅರೆ ನಯನಿ, ಶಿವಾನಿ, ಪೂಜೆ ಟೈಮ್ ಆಯ್ತು, ನೀವಿನ್ನೂ ರೆಡಿನೇ ಆಗಿಲ್ವಲ್ಲ? ಏನ್ ಪೂಜೆ ಐತ್ರಿ ಇವತ್ತು? ಮಹಾಶಕ್ತಿ ಮಾಯೆಗೆ ಮಹಾಪೂಜೆ ಅಮ್ಮ. ನಮ್ಮ ಮನೆತನ ಕಾಯೋ ದೇವಿ ಅವಳು. ಎಲ್ಲ ನವರಾತ್ರಿಗೆ ಅವಳು ಪೂಜೆ ಮಾಡಲೇಬೇಕು, ಅದು ನಮ್ಮ ಮನೆತನದ ಪದ್ಧತಿ. ಈ ಸಮಯಕ್ಕೆ ನಾನು ಬಂದಿರೋದು ನನ್ನ ಅದೃಷ್ಟ ಅಜ್ಜಿ. ನಿಜ ಅಮ್ಮ, ಅವಳು ಮಹಾಮಾಯೆ. ನಿನ್ನ ಅವಳು ತನ್ನ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾ ಇದ್ದಾಳೆ ಅಂದರೆ ಅದರ ಹಿಂದೆ ಒಂದು ಮಹಾ ಹಿನ್ನೆಲೆ ಇರುತ್ತೆ. ಅದಕ್ಕೊಂದು ಕಾರಣನೂ ಇರುತ್ತೆ. ಊರನ್ನು ಕಾಯೋ ಮುತ್ತೈದೆ ಅವಳು. ನಮ್ಮನ್ನೆಲ್ಲ ಅವಳು ಕಾಪಾಡ್ತಾಳೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಮ್ಮ. ಇಬ್ರು ಬೇಗ ಬೇಗ ರೆಡಿಯಾಗಿ ಬನ್ನಿ. ಅಲ್ವೋ ವಿಶಾಲ್, ಏನೋ ಹೀಗೆ ಮಾತಾಡ್ತಿದ್ಯಾ? ನಾನ್ ಕಣೋ ಅಭಯ್. ಚಾನ್ಸೇ ಇಲ್ಲ, ನೀನ್ ಅಭಯ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಜ ಹೇಳು, ನೀನ್ ನೋಡಕ್ ಒಂಥರ ಇದೆಯಾ ಅಷ್ಟೇ, ಆದ್ರೆ ನೀನ್ ಅಭಯ್ ಅಲ್ಲ. ನೀನ್ ಉತ್ತರ ಕೊಡೋ ಹಾಗೆ ಕಾಣ್ತಿಲ್ಲ. ನನಗೆ ಚೆನ್ನಾಗ್ ಗೊತ್ತು ನಿನ್ನ ಬಾಯಿಂದ ಸತ್ಯನ ಹೇಗ್ ಹೊರಗೆ ಬರ್ಸ್ಬೇಕು ಅಂತ. ಇನ್ಫ್ಯಾಕ್ಟ್ ಎಸ್ ಪಿ ಪರಶುರಾಮ್ ಸರ್ ಈಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಅವ್ರಿಗೆ ಕಾಲ್ ಮಾಡಿದ್ರೆ ನಿಜ ಆಟೋಮೆಟಿಕ್ ಆಗಿ ಆಚೆ ಬರುತ್ತೆ. ನಾನು ಸೀರಿಯಸ್ ಅದೇ ಅಂತ ನಿಂಗೆ ಭಯ ಆಯ್ತಾ? ದೇವಸ್ಥಾನದಲ್ಲಿ ಸಿಕ್ಕಾಗ ನೀನು ಯಾರೋ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದೆ, ಅದಕ್ಕೆ ಅಮ್ಮ ರಿವೆಂಜ್ ಗೇಮ್ ಇದು. ನಿನಗೊಬ್ಬಂಗೆ ನಾನು ಚಮಕ್ ಕೊಡೋಕೆ ಬರೋದು, ನನಗೂ ಬರುತ್ತೆ. ಅಭಯ್ ನಿಂಗೊಂದು ವಿಷಯ ಗೊತ್ತಾ? ನೈನಿ ಎಲ್ಲ ಹೋಗ್ತಿರ್ಬೇಕಾದ್ರೆ ಕೆಳಗೆ ಬಿದ್ದೋದ್ಲಂತೆ, ಆಗ ಶಿವಾನಿ ಬಂದು ಅವಳನ್ನು ಕಾಪಾಡಲ್ಲಂತೆ. ಅವಳು ಥ್ಯಾಂಕ್ಸ್ ಹೇಳಬೇಕು ಅಂತ ಹೋದಾಗ ಶಿವಾನಿ ನಿನ್ನ ಬಗ್ಗೆ ತುಂಬ ಹೊಗಳ್ತಿದ್ಲಂತೆ, ಅದಕ್ಕೆ ನಿಂಗೊಂದು ಚಿಕ್ಕ ಚಮಕೋಣ ಅಂತ ಅನ್ಕೊಂಡೆ. ಅದು ನಿನ್ನ ಸ್ಟೈಲಲ್ಲಿ, ಪ್ಲೀಸ್ ಡೋಂಟ್ ಮೈಂಡ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.